25 ತಿಂಗಳ ಏನು ಬಾಕಿ ಬಿಲ್ಗಳನ್ನ ಬಿಡುಗಡೆ ಮಾಡದೇನೆ ಕಾನೂನು ರೀತಿಯಾಗಿ ಗುತ್ತಿಗೆದಾರರನ್ನ ಕಟ್ಟಿಹಾಕಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯಮಾಣಕ್ಕೆ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಂಎಚ್ಆರ್ಮದವರು ಆಗಿದ್ದಾರೆ ಅಂತ ಹೇಳಿ ಏನಿವತ್ತು ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರ ಸಂಘದಿಂದ ಇವತ್ತಿನ ದಿನ ಏನು ಪ್ರತಿಭಟನೆ ಮಾಡ್ತಾ 25 ತಿಂಗಳ ಏನು ಬಾಕಿ ಬಿಲ್ಗಳನ್ನ ಬಿಡುಗಡೆ ಮಾಡದೇನೆ ನಮ್ಮ ಮುಖ್ಯ ಆಯುಕ್ತರು ಯಾವುದೇ ರೀತಿಯಾದಂಥ ಭರವಸೆಯನ್ನು ಕೊಡದೇನೆ ತುಂಬ ಕಾನೂನು ರೀತಿಯಾಗಿ ಗುತ್ತಿಗೆದಾರರನ್ನ ಕಟ್ಟಿಹಾಕಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು 25 ತಿಂಗಳ ಬಾಕಿ ಬಿಲ್ಗಳನ್ನ ಕೇಳಕ್ಕೆ ಹೋದರೆ ಇಲ್ಲದೇ ಇರೋ ರೂಲ್ಸ್ಗಳನ್ನೆಲ್ಲ ತೆಗೆದುಕೊಂಡ್ಬಂದು ಗುತ್ತಿಗೆದಾರರಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ಇವತ್ತೊಂದು ದಿನ ಏನೋ 25 ತಿಂಗಳು ಬಾಕಿ ಬಿಲ್ಗಳನ್ನ ಕೇಳಿದ್ರೆ ಎವಡಾಫೆ ಉತ್ತರಗಳನ್ನ ಹೇಳಿಬಿಟ್ಟು ಹಿಂದಿನ ಬಾಗಿಲು ಮುಖಾಂತರ ಓಡೋಗಿದ್ದಾರೆ. ಇವತ್ತಿನ ದಿನ ನಮ್ಮ ಗುತ್ತಿಗೆದಾರರಿಗೆ ಯಾವುದೇ ರೀತಿಯಾದಂಥ ಆಶಾಭಾವನೆ ಇಲ್ಲ ಅವರ ಅಧಿಕಾರಿಗಳ ಮೇಲೆ. ಆದ್ದರಿಂದ ನಾವು ಈ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಿ ಹೋರಾಟನ ಮುಂದುವರಿಸ್ತೇವೆ. ಮನೆ ಮಠ ಮಾಡ್ಕೊಂಡಿದ್ದಾರೆ, ಸಾಲ ಸುಳಿಲು ಸಿಗಾಕೊಂಡಿದ್ದಾರೆ. ನೀವು ನಿಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಅಧಿಕಾರಿಗಳಿಗೆ ಎಳ್ಳಷ್ಟು ಗುತ್ತಿಗೆದಾರರ ಬಗ್ಗೆ ಒಂದು ಕಿಂಚಿತ್ ಒಳ್ಳೆ ಕಾಳಜಿ ಇಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ದಯಮಾಣಕ್ಕೆ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ, ಆದರೂ ಇವರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಂಎಚ್ಆರ್ಮದವರು ಆಗಿದ್ದಾರೆ ಅಂತ ಹೇಳಿ. ಇಲ್ಲ ಈಗ ಅದನ್ನೇ ಫಂಡ್ಸ್ ಇಲ್ಲ, ಅದು ಸರ್ಕಾರಕ್ಕೆ ಬರೆದಿದ್ದೀವಿ, ಅದನ್ನ ಸಬೂಬಿನ ಹೇಳ್ಕೊಂಡು ಸುಮ್ಮನೆ ಇವ್ರಿಗೆ ಹಿಂದಿನ 25 ತಿಂಗಳು ಬಾಕಿ ಬಿಲ್ಗಳನ್ನ ಕೊಡೋಕೆ ಯೋಗ್ಯತೆ ಇಲ್ಲದೇನೆ ಇವರು ಬಜೆಟ್ನ ಮಂಡನೆ ಮಾಡ್ತಾರೆ ಅಂದರೆ ಯಾವ ರೀತಿ ಆಡಳಿತ ನಡೆಸ್ತಾರೆ ಅಂತ ನಾವು ಹೇಳೋಣ. ನಾವು ಮಾಧ್ಯಮದ ಮುಖಾಂತರನೇ ಮುಖ್ಯಮಂತ್ರಿಗೆ ಇದು ಮಾಡಬೇಕು, ಯಾಕಂದ್ರೆ ಮುಖ್ಯಮಂತ್ರಿಗಳು ಏನು ಜನಪ್ರತಿನಿಧಿಗಳು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ, ಇವತ್ತಿನ ದಿನ ಗುತ್ತಿಗೆದಾರರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಆ ಕಾಳಜಿ ಇಲ್ಲದೇ ಇರೋದಕ್ಕೆ ಇವತ್ತು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.